ಮಹಿಳಾ ಸ್ಪರ್ಧಿ ಯಾರು ಗೊತ್ತಾ? ಬಿಗ್ ಬಾಸ್ ಮನೆಯಿಂದ ಪ್ರತಿ ವಾರ ಎಲಿಮಿನೇಟ್ ಆಗಿ ಹೆಂಗಳೆಯರೇ ಹೊರಹೋಗುತ್ತಿದ್ದಾರೆ. ಈ ವಿಚಾರವಾಗಿ ಮನೆಯಲ್ಲಿರುವ ಮಹಿಳಾ ಸದಸ್ಯರಿಗೆ ಕೊಂಚ ಬೇಸರವಾಗಿದೆ. ಪ್ರತಿ ವಾರ ಮಹಿಳೆಯರೇ ಹೋಗುತ್ತಿರುವುದರ ಹಿಂದೆ ಆ ಒಂದು ಗುಟ್ಟಿದೆ. ಹೌದು, ಮೊದಲ ವಾರ ಟಿಕ್ಟಾಕ್ ಸ್ಟಾರ್ ಧನುಶ್ರೀ, ಎರಡನೇ ವಾರ ನಿರ್ಮಲಾ ಚಿನ್ನಪ್ಪ, ಮೂರನೇ ವಾರ ಗೀತಾ ಮನೆಯಿಂದ ಹೊರ ನಡೆದಿದ್ದರು. ಈ ವಾರವಾದರೂ ಪುರುಷ ಸ್ಪರ್ಧಿ ಮನೆಯಿಂದ ಆಚೆ ಹೋಗುತ್ತಾರಾ ಅನ್ನೋ ಲೆಕ್ಕಾಚಾರ ಆರಂಭಗೊಂಡಿದ್ದವು. ಆದರೆ ಈ ಬಾರಿಯೂ ಮನೆಯಿಂದ ಮಹಿಳಾ ಸ್ಪರ್ಧಿ ಚಂದ್ರಕಲಾ ಮೋಹನ್ ಹೊರ ನಡೆದಿದ್ದಾರೆ. ಇದು ಬಿಗ್ ಬಾಸ್ ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ. ಪ್ರತಿ ವಾರ ಮನೆಯಿಂದ ಹೆಣ್ಣು ಮಕ್ಕಳೇ ಹೊರಹೋಗುತ್ತಿದ್ದೇವೆ, ನಾವು ನಮ್ಮನ್ನ ಬಿಟ್ಟುಕೊಡಬಾರದು, ನಾವು ಸ್ಟ್ರಾಂಗ್ ಆಗಿದ್ದೇವೆ ಎಂದು ಶುಭಾ ಪೂಂಜಾ ಹಾಗೂ ನಿಧಿ ಮಾತನಾಡಿಕೊಂಡಿದ್ದರು. ಈ ವಿಚಾರವಾಗಿ ಮನೆಯ ಹೆಂಗಳೆಯರು ಮನೆಯ ಸ್ಪರ್ಧಿಗಳ ಬಳಿ ಬೇಸರವನ್ನ ಹೊರಹಾಕಿದ್ದರು. ಈ ವಿಚಾರ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಚರ್ಚೆಯಾಗಿದೆ. ನೀವೇ ನಿಮಗೆ ಅನ್ನಿಸಿದ ಹೆಸರುಗಳನ್ನ ತೆಗೆದುಕೊಳ್ಳುತ್ತಿದ್ದೀರಾ? ನೀವೇ ಸೂಚಿಸಿದ ವ್ಯಕ್ತಿ ಮನೆಯಿಂದ ಆಚೆ ಹೋಗುತ್ತಿದ್ದಾರೆ. ನೀವೇ ಹೆಸರು ಸೂಚಿಸಿ ಹೆಣ್ಣು ಮಕ್ಕಳೇ ಮನೆಯಿಂದ ಹೋಗುತ್ತಿದ್ದಾರೆ ಎನ್ನುವುದು ತಪ್ಪಾಗುತ್ತದೆ, ಸರಿಪಡಿಸಿಕೊಳ್ಳಿ ಎಂದು ಸುದೀಪ್ ಹೇಳಿದ್ದಾರೆ. ಮನೆಯ ಪುರುಷ ಸ್ಪರ್ಧಿಗಳು ನಾವು ಟಾಸ್ಕ್ ನೋಡಿ ಅವರು ಹೇಗೆ ಇರುತ್ತಾರೆ ಎಂದು ಯೋಚಿಸಿ ಪ್ರಾಮಾಣಿಕವಾಗಿ ಹೆಸರನ್ನ ಸೂಚಿಸುತ್ತಿದ್ದೇವೆ. ನಾವು ನಮ್ಮ ನಿರ್ಧಾರಗಳನ್ನ ಹೇಳಿಕೊಳ್ಳುತ್ತಿದ್ದೇವೆ, ಇದರಲ್ಲಿ ಯಾವ ಗೇಮ್ ಪ್ಲಾನಿಂಗ್ ಇಲ್ಲ ಸರ್ ಎಂದು ಪುರುಷ ಸ್ಪರ್ಧಿಗಳು ಹೇಳಿದ್ದಾರೆ. ಚಂದ್ರಕಲಾ ಮೋಹನ್ ಅವರಿಗೆ ಸುದೀಪ್ ಮುಂದಿನ ವಾರ ಈ ಜಾಗದಲ್ಲಿ ಯಾರು ಇರಬೇಕೆಂದು ಕೇಳಿದಾಗ ನಿಧಿ ಅವರ ಹೆಸರನ್ನ ಚಂದ್ರಕಲಾ ಕೆಲವು ಕಾರಣಗಳನ್ನ ಕೊಟ್ಟು ಸೂಚಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ವಾರವೂ ಹೆಣ್ಣು ಮಕ್ಕಳೇ ಹೋಗುತ್ತಾರೆ ಎನ್ನುವ ಅನುಮಾನ ಶುರುವಾಗಿದೆ. ಆಟ ಎಂದರೆ ಏಳು ಬೀಳು ಇರುವುದು ಸಹಜ. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರಿಸಮಾನವಾಗಿ ಫೈಟ್ ಕೊಟ್ಟಾಗ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಲು ಸಾಧ್ಯ ಎಂಬುದನ್ನ ಬಿಗ್ ಬಾಸ್ ಹೇಳುತ್ತಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.